ಹಾಲಿ ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ್ ಸಂಬಂಧಿಕರೆಂದೇ ಹೇಳಲಾಗುತ್ತಿರುವ ಲಿಂಗಸೂಗೂರಿನ ಶರಣಗೌಡ ನಂದಿಹಾಳ್ ನಡುವಿನ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾನು ಯಾವುದೇ ಕಾರಣಕ್ಕೂ ಮೀಡಿಯೇಟರ್ ಆಗುವವನಲ್ಲ. ನಾನು ಹೇಳಿದ ಮಾತಿಗೆ ಭಾವೋದ್ವೇಗದ ನಾಟಕ ಮಾಡಿದ್ದಾರೆ. ಶಾಸಕ ಅಮರೇಗೌಡ ಪಾಟೀಲ್ ಭಯ್ಯಾಪುರ್ ಅವರು ಬರೀ ಫೋಸ್ ಕೊಡುವ ರಾಜಕಾರಣಿಯಾಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಕುಷ್ಟಗಿ ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಲ್ಲರೂ ಕೂಡ ಸಾಲವನ್ನು ಮಾಡುತ್ತಾರೆ, ಆದರೆ ಸಾಲವನ್ನು ಮುಟ್ಟಿಸುವ ಕಾರ್ಯ ಮಾಡಬೇಕು. ನಾನು ಶಾಸಕನಾಗಿದ್ದ ವೇಳೆಯಲ್ಲಿ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ನಾನು ಅಭಿವೃದ್ಧಿ ಮಾಡಿದ ಮಾಸ್ ಕಾರ್ಡ್ ನನ್ನ ಬಳಿ ಇದೆ, ಆದರೆ ನಾನು ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ್ ಅವರಿಗೆ ನನ್ನ ಅವಧಿಯ ಅಭಿವೃದ್ಧಿ ದಾಖಲೆ ತೋರಿಸುವ ಅವಶ್ಯಕತೆ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರ ಮುಂದೆ ನನ್ನ ಅವಧಿಯ ಅಭಿವೃದ್ಧಿ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೇನೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದರು. ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ್ ಅವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವ ವ್ಯಕ್ತಿಯಾಗಿದ್ದಾರೆ. ರಾಜಕೀಯದಲ್ಲಿ ಹಿರಿಯರು, ಅನೇಕ ಸಲ ಶಾಸಕರು ಮತ್ತು ಒಮ್ಮೆ ಸಚಿವರು ಕೂಡ ಆಗಿದ್ದವರು. ಇವತ್ತು ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಎಂದು ಸವಾಲು ಹಾಕಿದ್ದಾರೆ. ನನ್ನ ಅವಧಿಯಲ್ಲಿ ರಸ್ತೆ, ಸಮುದಾಯ ಭವನ, ವಸತಿ ಶಾಲೆಗಳು, ಬಹುಗ್ರಾಮ ನೀರು ಪೂರೈಕೆ, ಏತ ನೀರಾವರಿ, ವಸತಿ ಯೋಜನೆಗೆ ಜಮೀನು ಖರೀದಿಗೆ ಮಂಜೂರಾತಿ ಸೇರಿದಂತೆ ತಮ್ಮ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಮಾಹಿತಿ ನೀಡಿದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು, ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ ಅವರು ಹೇಳಿದಂತೆ ಅವರಿಂದ ತಾಲೂಕಿಗೆ ಯಾವುದೇ ಹೊಸ ಕೆಲಸಗಳು ಬಂದಿಲ್ಲ. ಕೆರೆ ತುಂಬಿಸುವ ಯೋಜನೆಯು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಮಂಜೂರಾಗಿತ್ತು. ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಟೆಲ್, 20ಕ್ಕೂ ಹೆಚ್ಚು ವಾಲ್ಮೀಕಿ ಭವನ ನಿರ್ಮಾಣ ನನ್ನ ಅವಧಿಯಲ್ಲಿ ಮಾಡಲಾಗಿದೆ ಎಂದರು. ನಾನು ಯಾವುದೇ ಕಾರಣಕ್ಕೂ ಸ್ವಾರ್ಥದ ರಾಜಕಾರಣ ಮಾಡುವ ವ್ಯಕ್ತಿಯಲ್ಲ. ನಮ್ಮ ತಂದೆಯವರು ಕ್ಷೇತ್ರದ ಜನತೆಯನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣುವಂತೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ನಾನು ಕೂಡ ನಡೆದುಕೊಂಡು ಮಾನವೀಯತೆ ರಾಜಕಾರಣ ಮಾಡಲು ಹೊರಟಿದ್ದೇನೆ ಎಂದರು. ಕುಷ್ಟಗಿ ಪಟ್ಟಣದಲ್ಲಿರುವ ರಸ್ತೆಗಳು ನನ್ನ ಅವಧಿಯಲ್ಲಿ ಆಗಿರುವುದು ಮತ್ತು ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ್ ಅವರು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರ ಬಗ್ಗೆಯೂ ಸಹ ವ್ಯಂಗ್ಯವಾಗಿ ಮಾತನಾಡುತ್ತಾರೆ. 1 ವರ್ಷದಲ್ಲಿ ಕೃಷ್ಣಾ ಬಿ ಸ್ಕೀಮ್ ನೀರು ತರುವ ಬಗ್ಗೆ ನಾವು ಎಲ್ಲೂ ಹೇಳಿಲ್ಲ, ಅವರು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ ಎಂದರು. ನಾನೇನು ಅಭಿವೃದ್ಧಿ ಮಾಡಿದಂತಕ್ಕಂಥದ್ದು ನಮ್ಮ ದಾಖಲೆ ಇದೆ, ಅವ್ರಿಗೆ ಬೈರಂಗ್ ಬಂದು ಚರ್ಚೆ ಬರಲಿ ಆಗ ಈಗ ಅಂತೇಳಿ ನನ್ನ ಮಾಡಿಸ್ಕೊಂಡು ನನ್ನ ಅಂತ ಇರುತ್ತೆ, ಏನು ಮಾಡಿನಿ ಏನಿಲ್ಲ ಅಂತೇಳಿ ಅವ್ರು ಮಾಡಿಸ್ಕೊಂಡು ಜನರಿಗೆ ಹೋಗಿರ್ತಕ್ಕಂಥ ಸಂದರ್ಭ ತೋರಿಸಲ್ಲ. ಇವತ್ತು ಮುರಾಜಿ ಸ್ಕೂಲ್ಗಳು ನಾನಿರ್ತಕ್ಕಂಥ ಸಂದರ್ಭದಲ್ಲಿ ಮುರಾಜಿ ಸ್ಕೂಲ್ಗಳಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಮುರಾಜಿ ಸ್ಕೂಲ್ಗಳು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಕಸ್ತೂರ್ಬಾ ಸ್ಕೂಲ್ ಇರ್ಬೋದು, ಹಾಗೆ RMS ಸ್ಕೂಲ್ ಇರ್ಬೋದು, ಜೊತೆಗೆ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ SC ST ಕಾಲೊಂದು ಹಿಡ್ಕೊಂಡು ಎಲ್ಲ ಕಾಲೊಂದುಗಳಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಒಂದಿಲ್ಲ ಒಂದು ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಒಂದು ತೃಪ್ತಿ ನನಗಿದೆ. ಅತಿ ಹೆಚ್ಚು ಅನುದಾನವನ್ನು ತಂದು ಈ ಕ್ಷೇತ್ರದಲ್ಲಿ ಮಾಡಿದರೆ, ಇವತ್ತು ಉದಾಹರಣೆಗೆ ತೆಗೆದುಕೊಳ್ಳೋದ ಕುಷ್ಟಗಿ ಪಟ್ಟಣದಲ್ಲಿ ಇವತ್ತು ಅಧ್ಯಕ್ಷರು ಕೂಡ ಇಲ್ಲೇ ಇದೆ, 2 ಪ್ರಮುಖ ಬೀದಿಗೆ ಒಂದು ರಸ್ತೆಗಳನ್ನು ಸುಮಾರು 1 ಕೋಟಿಗಿಂತ ಮಿಗಿಲಾಗಿ ಅದಕ್ಕೆ ಅನುದಾನ ಕೊಡೋದ್ರ ಮೂಲಕ ಅವನ್ನು ಅಭಿವೃದ್ಧಿಪಡಿಸ್ತಕ್ಕಂಥಾಯಿತು. ಮತ್ತು ಎಲ್ಲ ಓಣಿಗಳಲ್ಲಿ ಪ್ರತಿಯೊಂದು ಅವತ್ತು ಯಾರು ಮೆಂಬರ್ ಆದರೂ ಅಥವಾ ಯಾವ ಪಕ್ಷಾತೀತವಾಗಿ ನಾನು ಅವತ್ತು ಅನುದಾನವನ್ನು ಕೊಟ್ಟವ್ರಿಗೆ, ಯಾಕಂದರೆ ಕುಷ್ಟಗಿ ಟೌನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಇದ್ದ ದೃಷ್ಟಿಯಲ್ಲಿ ಇವತ್ತು ಏನಾಗಿದೆ ಎಲ್ಲವನ್ನು ಕೂಡ ರಾಜಕೀಯವಾಗಿ ನೋಡ್ತಕ್ಕಂಥದ್ದು, ಆ ಮೂಲಕ ತಮ್ಮ ಸದಸ್ಯರಿರ್ತಕ್ಕಂಥ ಕಡೆ ಅನುದಾನ ಕೊಡೋದು. ಮೇನ್ ರೋಡ ಇವತ್ತು ತೆಗೆದ್ಬಿದ್ದವು, ಇಡೀ ಧೂಳು ಅವಡಿತಾ ಇದೆ, ಎಲ್ಲ ಜನ ಪ್ರತಿನಿಧಿಸಿದ ಜನರು ಬೈತಕ್ಕಂಥದ್ದಾಗ್ತದೆ, ಇವ್ರ ಕೆಲಸ ಏನು? ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲ, ಪುರಸಭೆ ಅಧ್ಯಕ್ಷ ಗಂಗಾಧರಯ್ಯ ಹಿರಮಠ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್, ಚಂದ್ರಕಾಂತ್ ವಡಗೇರಿ, ಉಮೇಶ್ ಯಾದವ್, ವಿಜಯಕುಮಾರ್ ಹಿರಮಠ, ತೇಜಯ್ಯ ಗುರುವಿನ್, ಸಂಗಯ್ಯನಗೌಡ ಜೈನರ್, ದುರ್ಗಪ್ಪ ವಡಗೇರಿ, ಶರಣಪ್ಪ ಚೂರಿ ಸೇರಿದಂತೆ ಅನೇಕರಿದ್ದರು.